ಹಾಸನ ಟಿಕೆಟ್ ವಿಚಾರ ಮುಗಿಯದ ಪ್ರಹಸನವಾಗಿದೆ ನಿತ್ಯವೂ ಹಾಸನ ದಂಗಲ್ ಬಗ್ಗೆ ಹೆಚ್ಚು ಸುದ್ದಿ ಆಗ್ತಾ ಇದ್ದು ದಳಕೋಟಿಯಲ್ಲಿ ಕಂಪನ ಶುರುವಾಗಿದೆ ಪರಿಸ್ಥಿತಿ ಬೇಗ ಪರಿಹರಿಸೋಕೆ ಜೆಡಿಎಸ್ ನ ಅಭ್ಯರ್ಥಿಗಳು ಪಟ್ಟು ಹಿಡಿದಿದ್ದಾರೆ ಇದರಿಂದ ಕುಮಾರಸ್ವಾಮಿ ಅವರಿಗೆ ಆತಂಕ ಡಬಲ್ ಆಗಿದೆ ಅಷ್ಟಕ್ಕೂ ಈ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಯಾಕೆಷ್ಟು ಪರ್ಟಿಕ್ಯುಲರ್ ಆಗಿ ಯೋಚನೆ ಮಾಡುತ್ತಿದ್ದಾರೆ ಅದಕ್ಕೂ ಕೂಡ ಒಂದಷ್ಟು ಕಾರಣಗಳಿದೆ ಗಮನಿಸ್ತಾ ಹೋಗೋಣ ನಾಲ್ಕು ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದವರು ಹಿರಿಯ ನಾಯಕ ಎಚ್ ಎಸ್ ಪ್ರಕಾಶ್ ಅವರು ದೇವೇಗೌಡರ ಕಟ್ಟ ಬೆಂಬಲಿಗರಾಗಿ ರಾಜಕೀಯವನ್ನ ಪ್ರವೇಶ ಮಾಡಿದವರು ಪ್ರಕಾಶ್ ಗೌಡರ ಕುಟುಂಬ ಹಾಗೆ ಜೆಡಿಎಸ್ ನ ನಿಷ್ಠಾವಂತ ನಾಯಕ ಅನ್ನು ಹೆಗ್ಗಳಿಕೆಗೆ ಪಾತ್ರರಾದವರು ಇನ್ನು 2018 ರ ನವೆಂಬರ್ ನಲ್ಲಿ ಎಚ್ ಎಸ್ ಪ್ರಕಾಶ್ ನಿಧನ ಹೊಂದಿದ್ರು ಕಿಡ್ನಿ ಸೋಂಕಿನ ಕಾರಣದಿಂದಾಗಿ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದ ಸಂದರ್ಭ ಆಗ ಅವರ ಆರೋಗ್ಯ ವಿಚಾರಣೆಗೆ ಅಂತ ಹೇಳಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಅಂದಿನ ಮುಖ್ಯಮಂತ್ರಿಗಳಾಗಿ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ ಕುಮಾರಸ್ವಾಮಿ ಸಾವಿಗೂ ಮೊದಲು ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯಕ್ಕಾಗಿ ಕುಮಾರಸ್ವಾಮಿ ಅವರ ಬಳಿಯಲ್ಲಿ ಪ್ರಕಾಶ್ ಮನವಿ ಮಾಡಿದ್ರು ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸ್ವರೂಪ್ ಪ್ರಕಾಶ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಕುಮಾರಸ್ವಾಮಿ ಅವರಿಂದ ವಚನವನ್ನ ಕೂಡ ಪಡೆದಿದ್ರು ಪ್ರಕಾಶ್ ಅನ್ನೋ ಮಾತಿದೆ ಎಚ್ ಎಸ್ ಪ್ರಕಾಶ್ ಅವರಿಗೆ ಕುಮಾರಸ್ವಾಮಿ ಅವರು ಮಗನ ಭವಿಷ್ಯವನ್ನ ಭದ್ರಗೊಳಿಸೋದಾಗಿ ವಾಗ್ದಾನವನ್ನ ನೀಡಿದ್ರು ಈಗ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ಕುಮಾರಸ್ವಾಮಿ ಅವರಿಗೆ ಸವಾಲಾಗಿದೆ ವಚನ ಭ್ರಷ್ಟನಾಗದೆ ಇರೋಕೆ ಸ್ವರೂಪ್ ಪರ ಗಟ್ಟಿಯಾಗಿ ನಿಲ್ಲುವ ಪ್ರಯತ್ನ ಮಾಡುತ್ತಿದ್ದಾರೆ ಕುಮಾರಸ್ವಾಮಿ ಹಾಸನ ಟಿಕೆಟ್ ಬಿಕ್ಕಟ್ಟು ಬಗೆಹರಿಯದ ಕಗ್ಗಂಟಾಗಿದೆ ದಳದ ಟಿಕೆಟ್ ಘೋಷಣೆ ಗೌಡರ ನಿರ್ಧಾರಕ್ಕೆ ಬಿಡಲಾಗಿದೆ ಒಂದ ಕಡೆ ಟಿಕೆಟ್ ಗಾಗಿ ರೇವಣ್ಣ ಕುಟುಂಬ ಪಟ್ಟು ಹಿಡಿದು ಕುಳಿತಿದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತ್ರ ಇದ್ಯಾವುದಕ್ಕೂ ಸೊಪ್ಪು ಹಾಕ್ತಿಲ್ಲ ಮಾಜಿ ಶಾಸಕ ಸ್ವರೂಪ್ ಪರ ಕುಮಾರಸ್ವಾಮಿ ಒಲವು ತೋರಿದ್ದು ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ಮುಗಿಯದ ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಪ್ರಹಸನ ಹಳೆ ಮೈಸೂರು ಭಾಗದ ಪಕ್ಷದ ಅಭ್ಯರ್ಥಿಗಳಿಗೆ ಟೆನ್ಷನ್ ಪಂಚರತ್ನ ಯಾತ್ರೆ ಹೊರಟಿರುವ ಕುಮಾರಸ್ವಾಮಿಗೆ ಎಲ್ಲೆಡೆ ಭವ್ಯ ಸ್ವಾಗತ ಸಿಕ್ತಿದೆ ಆದರೆ ಈ ಯಾತ್ರೆಗಿಂತಲೂ ಹೆಚ್ಚು ಸದ್ದಾಗಿ ಸುದ್ದಿ ಆಗ್ತಿರೋದು ಇದೇ ಹಾಸನದ ಟಿಕೆಟ್ ದಂಗಲ್ ಈ ಟಿಕೆಟ್ ಫೈಟ್ ಇತ್ಯರ್ಥಕ್ಕಾಗಿ 2-3 ಬಾರಿ ಮುಹೂರ್ತ ಫಿಕ್ಸ್ ಆದರೂ ಕ್ಲೈಮ್ಯಾಕ್ಸ್ ಹಾಗೆ ಉಳಿದಿದೆ ಗೌಡರ ಮನೆಯಲ್ಲಿನ ಈ ಗಲಾಟೆ ಹಳೆ ಮೈಸೂರು ಭಾಗದ ಮೇಲೆ ದೊಡ್ಡ ಪರಿಣಾಮ ಬೀರ್ತಿದೆ ಹಾಸನ ಟಿಕೆಟ್ ಗೊಂದಲವನ್ನ ಬಗೆಹರಿಸಲು ಮನವಿ ಹೆಚ್ಚಾಗ್ತಿದೆ ಹಳೆ ಮೈಸೂರು ಭಾಗದ ಪಕ್ಷದ ಅಭ್ಯರ್ಥಿಗಳಿಂದ ಎಚ್ಡಿಕೆ ಮೇಲೆ ಒತ್ತಡ ಹೇರಲಾಗ್ತಿದೆ ಕ್ಷೇತ್ರದ ಪ್ರಚಾರಕ್ಕೆ ಹೋದಾಗ ಹಾಸನ ಟಿಕೆಟ್ ಬಗ್ಗೆಯೇ ಹೆಚ್ಚು ಚರ್ಚೆಯಾಗ್ತಿದೆ ಹಲವರು ಹಾಸನದ ಟಿಕೆಟ್ ಗೊಂದಲ ಬಗ್ಗೆಯೇ ಹೆಚ್ಚು ಪ್ರಶ್ನೆ ಮಾಡಿದ್ದಾರೆ ಈ ಕಾರಣಕ್ಕೆ ಹಾಸನ ಟಿಕೆಟ್ ಗೊಂದಲ ಬಗೆಹರಿಸಲು ಪಕ್ಷದ ಅಭ್ಯರ್ಥಿಗಳು ಮನವಿ ಮಾಡಿದ್ದಾರೆ ಇದಕ್ಕೆ ಸ್ಪಂದಿಸಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಆದಷ್ಟು ಬೇಗ ಈ ಗೊಂದಲ ಪರಿಹರಿಸೋದಾಗಿ ಭರವಸೆ ಕೊಟ್ಟಿದ್ದಾರೆ ಕುಟುಂಬಕ್ಕಾಗಿ ಕಾರ್ಯಕರ್ತರನ್ನ ಬಿಟ್ಟುಕೊಡಲ್ಲ ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಶಪಥ ನಿನ್ನೆ ರಾತ್ರಿ ಹಾಸನಕ್ಕೆ ಆಗಮಿಸಿದ್ದ ಮಾಜಿ ಸಿಎಂ ಎಚ್ಡಿಕೆ ಮತ್ತೆ ಸ್ವರೂಪ್ ಪರ ಪರೋಕ್ಷ ಬ್ಯಾಟ್ ಮಾಡಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರದ ಮೇಲೆ ವಿಶೇಷವಾದ ಗೌರವವಿದೆ ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಎಂದ ಎಚ್ಡಿಕೆ ದಿವಂಗತ ಪ್ರಕಾಶ್ ಅವರ ಪಕ್ಷ ನಿಷ್ಠೆ ನೆನೆದಿದ್ದಾರೆ ಅಲ್ಲದೆ ನನಗೆ ಕುಟುಂಬದ ವ್ಯಾಮೋಹ ಇಲ್ಲ ನನ್ನ ಹೋರಾಟ ಕುಟುಂಬಕ್ಕಲ್ಲ ಕಾರ್ಯಕರ್ತರನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎನ್ನುವ ಮೂಲಕ ರೇವಣ್ಣ ಕುಟುಂಬಕ್ಕೆ ಸಂದೇಶ ರವಾನಿಸಿದರು ಹಾಸನ ವಿಧಾನಸಭಾ ಕ್ಷೇತ್ರದ ಮೇಲೆ ವಿಶೇಷವಾದಂತಹ ಮನವಿ ಒಂದು ನನ್ನ ಹೃದಯದಲ್ಲಿ ಗೌರವ ಇಟ್ಟುಕೊಂಡಿದ್ದೇನೆ ಇದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಪ್ರಕಾಶ್ ಅವರು ಬದುಕಿರೋವರೆಗೆ ಪಕ್ಷಕ್ಕೆ ನಿಷ್ಠೆಯಿಂದ ಈ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ 3-4 ದಿನಗಳ ಕಾಲ ತಾಳ್ಮೆಯಿಂದ ಸೇವೆಯ ರೀತಿಯಲ್ಲಿ ವರ್ತನೆ ಮಾಡಿ ತಾಳ್ಮೆಯಿಂದ ನನ್ನ ಕಾರ್ಯಕರ್ತನ ಬಿಟ್ಟುಕೊಡಲ್ಲ ನನ್ನ ಕಾರ್ಯಕರ್ತನ ಬಿಟ್ಟುಕೊಡಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇವತ್ತು ಹಲವಾರು ರೀತಿಯ ಕಠಿಣವಾದಂತಹ ನಿರ್ಧಾರಗಳನ್ನು ನಾನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನನಗೆ ಇಲ್ಲಿ ಯಾವುದೇ ರೀತಿಯ ಕುಟುಂಬದ ವ್ಯಾಮೋಹ ಆಗಲಿ ಯಾವುದೇ ರೀತಿಯ ಇಲ್ಲಿ ಯಾರೋ ಒಂದು ವ್ಯಾಮೋಹಕ್ಕೆ ಬಲಿಯಾಗ್ತಕ್ಕಂಥದ್ದು ಸಾಧ್ಯ ಇಲ್ಲ
ಅತ್ತ ಎಚ್ಡಿಕೆ ಸಂದೇಶ ನೀಡಿ ಮರಳಿದ ಮರುದಿನವೇ ಭವಾನಿ ರೇವಣ್ಣ ಪರ ಪ್ರತಿಭಟನೆ ನಡೆದಿದೆ. ಭವಾನಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಸಂಸದರ ನಿವಾಸದ ಮುಂದೆ ನೂರಾರು ಜನ ಜಮಾಯಿಸಿ ಟಿಕೆಟ್ಗೆ ಪಟ್ಟು ಹಿಡಿದರು. ಆರ್ಸಿ ರಸ್ತೆಯಲ್ಲಿ ನೂರಾರು ಮಂದಿ ತಡೆದು ಪ್ರತಿಭಟನೆ ನಡೆಸಿದ ಕಾರಣಕ್ಕೆ ಸವಾರರು ಪರದಾಡಿದರು. ಪರಿಸ್ಥಿತಿ ನಿಭಾಯಿಸಲು ಸಂಚಾರಿ ಪೊಲೀಸರು ರಸ್ತೆ ಮಾರ್ಗವೇ ಬದಲಾಯಿಸಬೇಕಾಯಿತು. ಒಟ್ಟಾರೆ ಭವಾನಿ ರೇವಣ್ಣ ಅದೆಷ್ಟೇ ಪಟ್ಟು ಹಿಡಿದರೂ ಕೂಡ ಕುಮಾರಸ್ವಾಮಿ ಮಾತ್ರ ಕರಕ್ತಿಲ್ಲ. ಇದಕ್ಕೆ ಹಲವು ಕಾರಣಗಳಿದ್ದು ಕೊಟ್ಟ ಮಾತು ಉಳಿಸಿಕೊಳ್ಳಲು ಎಚ್ಡಿಕೆ ಒದ್ದಾಡ್ತಿದ್ದಾರೆ. ಆದರೆ ರೇವಣ್ಣ ಫ್ಯಾಮಿಲಿ ಮಾತ್ರ ಇದ್ಯಾವುದಕ್ಕೂ ಕ್ಯಾರಿ ಮಾಡ್ತಿಲ್ಲ. ಈ ಕಾರಣಕ್ಕೆ ಹಾಸನದ ಟಿಕೆಟ್ ಕಗ್ಗಂಟು ಮತ್ತಷ್ಟು ಜಟಿಲ ಆಗ್ತಿದೆ. ಹಾಸನ ಕಿರಣ್ ಜೊತೆ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.